ನಮಸ್ಕಾರ, ಧಮನಿ ಕಿಚನ್ಗೆ ಆತ್ಮೀಯ ಸ್ವಾಗತ. ಇವತ್ತು ನಾನೊಂದು ವೆರಿ ಸ್ಪೆಷಲ್ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಈಗ ಹಲಸಿನ ಹಣ್ಣಿನ ಸೀಸನ್, ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ತಂದೆ ತರ್ತಾರೆ. ಹಣ್ಣನ್ನು ತಿಂದು ಬೀಜನ ದಯವಿಟ್ಟು ಬೀಸಾಕಬೇಡಿ. ಹಲಸಿನ ಬೀಜದಿಂದ ಎಷ್ಟೊಂದು ವೆರೈಟಿ ಅಡುಗೆಗಳನ್ನು ಮಾಡ್ಬೋದು. ನಾನಿಲ್ಲಿ ಒಂದು ವೆರಿ ಯೂಸ್ಫುಲ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಅದೇನೆಂದರೆ ಹಲಸಿನ ಬೀಜದ ಕಾಫಿ ಪೌಡರ್. ಇದನ್ನು ಜಾಫಿ ಅಂತ ಕರೀತಾರೆ, ಅಂದರೆ ಜಾಕ್ಫ್ರೂಟ್ ಸೀಡ್ ಕಾಫಿ. ಇದರ ಜೊತೆಗೆ ಇದರ ಕೆಲವು ಪ್ರಯೋಜನಗಳನ್ನು ತಿಳಿಸ್ತಾ ಇದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಬನ್ನಿ ಹಾಗಾದರೆ ಹಲಸಿನ ಬೀಜದಿಂದ ಕಾಫಿ ಪೌಡರ್ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಹಸಿ ಹಲಸಿನ ಬೀಜನ ತಗೊಂಡಿದ್ದೀನಿ. ಇದರ ಮೇಲ್ಭಾಗದ ವೈಟ್ ಸಿಪ್ಪೆನ ತೆಗೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಇದು ಸಿಪ್ಪೆ ತೆಗೆಯುವಾಗ ತುಂಬ ಜಾರತ್ತೆ, ಸೊ ಇದನ್ನು ಸ್ವಲ್ಪ ಜಜ್ಜಿಕೊಂಡ್ರೆ ಈಸಿಯಾಗಿ ಸಿಪ್ಪೆ ತೆಗಿಬಹುದು. ನಿಮ್ಮಲ್ಲಿ ಹಸಿ ಬೀಜ ಇಲ್ಲ ಅಂದರೆ ಒಣಗಿರೋ ಬೀಜಗಳಿಂದನೂ ಕೂಡ ಇದನ್ನು ಮಾಡ್ಬೋದು. ಡ್ರೈ ಬೀಜ ಆದರೆ ಇದನ್ನು 24 hours ನೀರಲ್ಲಿ ನೆನೆಸಿಟ್ಕೋಬೇಕು. ಮಿಡ್ಲಲ್ಲಿ 8 ಗಂಟೆಗೊಂದ್ಸಲ ನೀರನ್ನು ಚೇಂಜ್ ಮಾಡಬೇಕು. ನಂತರ ಸೇಮ್ ಪ್ರೊಸೆಸ್ಸು, ಸಿಪ್ಪೆ ತೆಗೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ನಾನಿಲ್ಲಿ ಎಲ್ಲ ಬೀಜಗಳ ಸಿಪ್ಪೆ ತೆಗೆದು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಒಂದು ಬಾಣಲಿನ ಬಿಸಿಗಿಟ್ಟು ಅದರಲ್ಲಿ ಕಟ್ ಮಾಡಿರೋ ಹಲಸಿನ ಬೀಜನ ಹಾಕಿ ಚೆನ್ನಾಗಿ ಗರ್ಗರಿಯಾಗೋವರೆಗೂ ಫ್ರೈ ಮಾಡಬೇಕು. ಉರಿ ತುಂಬ ಚಿಕ್ಕದಾಗಿರಬೇಕು, ವೆರಿ ಲೋ ಫ್ಲೇಮಲ್ಲಿ ಇರಬೇಕು, ಇಲ್ಲ ಅಂದರೆ ಇದು ಬೀಜ ಸೀದು ಹೋಗೋ ಚಾನ್ಸಸ್ ಇರುತ್ತೆ. ಸೊ ತುಂಬ ಕಡಿಮೆ ಉರಿನಲ್ಲಿ ಇಟ್ಕೊಂಡು ಇದನ್ನು ರೋಸ್ಟ್ ಮಾಡಬೇಕು. ಹಲಸಿನ ಬೀಜದ ಕಾಫಿ ತುಂಬಾ ಟೇಸ್ಟಿಯಾಗಿರುತ್ತೆ, ಫ್ಲೇವರ್ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಕಾಫಿ ಫ್ಲೇವರ್ ಕೂಡ ಬರುತ್ತೆ ಇದಕ್ಕೆ. ವೆರಿ ಇಂಪಾರ್ಟೆಂಟ್ ಏನಂದರೆ ಇದರಲ್ಲಿ ಕಫೈನ್ ಇರಲ್ಲ, ಸೊ ಇದು ಒಂದು ಹ್ಯಾಬಿಟ್ ಆಗಲ್ಲ. ಕಾಫಿ ಕುಡಿಯೋದ್ರಿಂದ ಕೆಲವರಿಗೆ ಬಾಯಲ್ಲಿ ಹುಣ್ಣಾಗೋದು, ಕಾನ್ಸ್ಟಿಪೇಷನ್ನು ಈ ಥರ ಕೆಲವು ಸೈಡ್ ಇಫೆಕ್ಟ್ಗಳಾಗತ್ತೆ, ಬಟ್ ಇದರಿಂದ ಆ ಥರದ್ದು ಯಾವುದೇ ತೊಂದರೆಗಳಾಗೋಲ್ಲ. ಇದಕ್ಕೆ ಇದರದ್ದೇ ಆದ ಸ್ಟ್ರಾಂಗ್ ಫ್ಲೇವರ್ ಇರೋದ್ರಿಂದ ನೀವು ಯಾವುದೇ ರೀತಿಯ ಎಡಿಷ್ನಲ್ ಫ್ಲೇವರ್ ಆ್ಯಡ್ ಮಾಡೋ ಅವಶ್ಯಕತೆ ಇರಲ್ಲ. ನೋಡಿ, ನಾನಿಲ್ಲಿ ಹಲಸಿನ ಬೀಜನ್ನು ಇಷ್ಟು ಕೆಂಪಿಗೆ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಇದು ಸ್ವಲ್ಪ ತಣ್ಣಗಾದ ಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಪೌಡ್ರ್ ಮಾಡ್ಕೋಬೇಕು. ಇದು ನೈಸ್ ಪೌಡ್ರ್ ಆಗಲ್ಲ, ಸ್ವಲ್ಪ ತತ್ತರಿಯಾಗಿದ್ದರೂ ಪರವಾಗಿಲ್ಲ. ನಂತರ ಇದನ್ನು ಮತ್ತೆ ಬಾಣಲಿಗೆ ಹಾಕಿ ಲೋ ಫ್ಲೇಮಲ್ಲಿ ಮತ್ತೆ ರೋಸ್ಟ್ ಮಾಡಬೇಕು. ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡೋದ್ರಿಂದ ನಿಮಗೆ ಇದರ ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ಹಲಸಿನ ಬೀಜದಲ್ಲಿ ಪ್ರೋಟೀನ್ ಜಾಸ್ತಿ ಪ್ರಮಾಣದಲ್ಲಿರುತ್ತೆ, ಹಾಗಾಗಿ ಇದನ್ನು ಪ್ರೋಟೀನ್ ಪೌಡರ್ ಅಂತಲೂ ಹೇಳ್ಬೋದು. ಹಾಗೆ ಇದರಲ್ಲಿ ವಿಟಮಿನ್ ಬಿ ಕಾಂಪ್ಲೆಕ್ಸ್, ಐರನ್, ಕ್ಯಾಲ್ಶಿಯಂ, ಕಾಪರ್, ಪೊಟ್ಯಾಷಿಯಂ, ಮೆಗ್ನೀಷಿಯಂ ಮತ್ತು ಜಿಂಕ್ ಕೂಡ ಇರುತ್ತೆ. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರೋದ್ರಿಂದ ಇದು ಚರ್ಮ ಮತ್ತು ಕೂದಲಿನ ಆರೋಗ್ಯಕ್ಕೆ ತುಂಬ ಉತ್ತಮ. ಹಾಗೆ ಇದರ ಬಳಕೆಯಿಂದ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಕೂಡ ಕಡಿಮೆ ಆಗುತ್ತೆ. ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಡ್ ಆ್ಯಂಟಿ ವೈರಲ್ ಪ್ರಾಪರ್ಟೀಸ್ ಇರೋದ್ರಿಂದ ನಮ್ಮ ಇಮ್ಯುನಿಟಿ ಪವರನ್ನು ಇದು ಜಾಸ್ತಿ ಮಾಡುತ್ತೆ. ಇದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಇದು ಹೃದಯದ ಆರೋಗ್ಯಕ್ಕೆ ಉತ್ತಮ. ಇದು ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ ಮತ್ತು ವೆಯ್ಟ್ ಲಾಸ್ಗೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ಫ್ರೆಂಡ್ಸ್, ನಾನಿಲ್ಲಿ ಇದನ್ನು ಇಷ್ಟು ಕೆಂಪಾಗೋವರೆಗೂ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಮತ್ತೆ ಗ್ರೈಂಡ್ ಮಾಡಬೇಕು. ಸ್ವಲ್ಪ ತಣ್ಣಗಾದ ಮೇಲೆ ಮಿಕ್ಸಿ ಜಾರಲ್ಲಿ ಎಷ್ಟಾಗತ್ತೋ ಅಷ್ಟು ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಳಿ. ನಿಮಗೆ ಇನ್ನು ಜಾಸ್ತಿ ಕೆಂಪಾಗಿ ಕಲರ್ ಬೇಕು ಅಂದರೆ ಇದನ್ನು ಇನ್ನೊಂದು ಸಲ ರೋಸ್ಟ್ ಮಾಡ್ಕೋಬೋದು, ಬಟ್ ಸೀದು ಹೋಗದೇ ಇರೋ ಹಾಗೆ ನೋಡ್ಕೊಳ್ಳಿ. ಜಾಸ್ತಿ ರೋಸ್ಟ್ ಮಾಡೋದ್ರಿಂದ ಇದರ ಪೋಷಕಾಂಶಗಳು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟು ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1 cup ಹಾಲನ್ನು ಕುದಿಯೋಕ್ಕೆ ಇಡ್ತಾ ಇದ್ದೀನಿ. ಆಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ಸಿಹಿಗೆ ಬೇಕಾದಷ್ಟು ಸಕ್ಕರೆನ ಹಾಕ್ಕೊಳ್ಳಿ. ಸಕ್ಕರೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಹಾಲು ಸ್ವಲ್ಪ ಬಾಯ್ಲ್ ಆದಮೇಲೆ 1/2 ಚಮಚದಷ್ಟು ಜಾಫಿ ಪೌಡರ್, ಅಂದರೆ ಹಲಸಿನ ಬೀಜದ ಪೌಡರನ್ನು ಹಾಕಿ. ಪೌಡರ್ ಹಾಕಿದ ಮೇಲೆ ಜಾಸ್ತಿ ಹೊತ್ತು ಇದನ್ನು ಬಾಯ್ಲ್ ಮಾಡಬಾರ್ದು, ಯಾಕಂದರೆ ಇದರಲ್ಲಿ ಜಾಸ್ತಿ ಸ್ಟಾರ್ಚ್ ಇರೋದ್ರಿಂದ ಇದು ಥಿಕ್ ಆಗ್ತಾ ಹೋಗುತ್ತೆ. ಸೊ ಒಂದು ಕುದಿ ಬಂದ ಮೇಲೆ ಸ್ಟವನ್ನು ಆಫ್ ಮಾಡಿಬಿಡಿ. ನಿಮಗೆ ಥಿಕ್ಕಾಗಿ ಕುಡಿಯೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು 1/2 ನೀರು ಮತ್ತು 1/2 ಹಾಲನ್ನು ಹಾಕ್ಕೋಬೋದು. ಪರ್ಟಿಕ್ಯುಲರ್ ಆಗಿ ಹೀಗೆ ಮಾಡಬೇಕು ಅಂತೇನಿಲ್ಲ, ನೀವು ಯೂಶ್ವಲಿ ಟೀ ಕಾಫಿ ಹೇಗೆ ಮಾಡ್ತೀರೋ ಹಾಗೆ ಕೂಡ ಮಾಡ್ಕೋಬೋದು, ಆರ್ ಬಿಸಿ ಬಿಸಿ ಹಾಲಿಗೆ ಹಾಗೆ ಹಾಕ್ಕೊಂಡು ಕೂಡ ಕುಡಿಬೋದು. ನಂತರ ಒಂದು ಗ್ಲಾಸಲ್ಲಿ ಇದನ್ನು ಸೋಸ್ಕೊಂಡು ಬಿಸಿ ಬಿಸಿ ಇರುವಾಗಲೇ ಇದನ್ನು ಎಂಜಾಯ್ ಮಾಡಿ. ಖಂಡಿತ ಎಲ್ಲರೂ ಇದನ್ನು ಒಂದು ಸಲ ಟೇಸ್ಟ್ ಮಾಡಲೇಬೇಕು.
ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲ ಹೇಗನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.